ಪ್ರೇಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಎಷ್ಟ್ ಹೇಳ್ತಾ ಇದ್ರು ಕಾಂಗ್ರೆಸ್ ಅದನ್ನೇ ಪಾಸಿಟಿವ್ ಮಾಡ್ಕೊಳ್ತಾ ಇದೆ ತನ್ನ ಕೆಲಸದ ಮೂಲಕ ಕಾಂಗ್ರೆಸ್ ಹಿಂದುತ್ವವನ್ನ ಕಾಪಾಡ್ತಾ ಇದೆ ಇದಕ್ಕಾಗ್ಲೇ ಈಗಾಗ್ಲೇ ನಾವು ಶಕ್ತಿ ಯೋಜನೆ ಮೂಲಕ ಮಹಿಳೆಯರನ್ನ ದೇವಾಲಯಗಳಿಗೆ ಕರ್ತ್ಕೊಂಡು ಹೋದಂತ ಹಿರಿಮೆ ಗರಿಮೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಂದಿದೆ ಇದರ ಜೊತೆಗೆ ಈಗ ಕಾಂಗ್ರೆಸ್ ಮತ್ತೊಂದು ಹೊಸ ಯೋಜನೆಯನ್ನ ಕೊಟ್ಟಿದೆ ಅದೇನಂದ್ರೆ ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಭಾರತ್ ಗೌರವ್ ದಕ್ಷಿಣ ಯಾತ್ರಾ ಅಂತ ಹೇಳಿ ಒಂದು ಅವಕಾಶ ಮಾಡಿಕೊಟ್ಟಿದೆ ಇದರಲ್ಲಿ ರಾಮೇಶ್ವರ ಕನ್ಯಾಕುಮಾರಿ ಮಧುರೈ ತಿರುವನಂತಪುರ ದಕ್ಷಿಣ ಭಾಗದ ದಕ್ಷಿಣ ಭಾರತದ ವಿಶೇಷ ದೇವಾಲಯಗಳಿಗೆ ಹೋಗುವಂತಹ ಯಾತ್ರೆಯ ಆ ಒಂದು ಕಾರ್ಯಕ್ರಮವನ್ನ ಆರಂಭಿಸಿದೆ ಇದು ಶುರುವಾಗೋದು ಹದಿನೆಂಟನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರ್ ಸಿ ಟಿ ಸಿ ಎಸ್ ವೆಬ್ಸೈಟ್ ಮೂಲಕ ನೀವು ಬುಕ್ಕಿಂಗ್ ಮಾಡ್ಕೊಳ್ಬಹುದು ಕರ್ನಾಟಕ ಇದಕ್ಕೆ ಸಹಾಯಧನವನ್ನ ಕರ್ನಾಟಕ ಸರ್ಕಾರ ಇದಕ್ಕೆ ಸಹಾಯಧನವನ್ನು ಸಹ ಯಾತ್ರಾರ್ಥಿಗಳಿಗೆ ಕೊಡ್ತಾ ಇದೆ ಅದು ಕೊಡ್ತಾ ಇರೋದು ಐದು ಸಾವಿರ ರೂಪಾಯಿಗಳನ್ನ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನೀವು ಈ ಕ್ಷೇತ್ರ ಯಾವ ಎಲ್ಲ ಕ್ಷೇತ್ರಗಳಿಗೆ ಹೋಗ್ಬೋದು ಅಂದ್ರೆ ರಾಮೇಶ್ವರ ದೇವಾಲಯ ರಾಮೇಶ್ವರಕ್ಕೆ ಹೋಗಿ ಕನ್ಯಾಕುಮಾರಿ ಶ್ರೀ ಭಗವತಿ ದೇವಾಲಯ ಮಧುರೆಯಲ್ಲಿ ಶ್ರೀ ಮೀನಾಕ್ಷಿ ದೇವಾಲಯ ಮತ್ತು ತಿರುವನಂತಪುರಂನಲ್ಲಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯಗಳ ದರ್ಶನವನ್ನ ಮಾಡಬಹುದು ಒಟ್ಟು ಯಾತ್ರೆಗೆ ಪ್ಯಾಕೇಜ್ ಇರೋದು ಹದಿನೈದು ಸಾವಿರ ರೂಪಾಯಿ ಅದರಲ್ಲಿ ಸರ್ಕಾರವೇ ಯಾರು ಯಾತ್ರೆಗೆ ಹೋಗ್ತೀರಾ ಬುಕ್ಕಿಂಗ್ ಮಾಡ್ಕೊಳ್ತಿರಲ್ಲ ಅವರಿಗೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಯಾತ್ರಿ ಯಾತ್ರೆ ಮಾಡೋರು ಪಾವತಿಸ್ಬೇಕಾಗಿರುವ ಹಣ ಎಷ್ಟು ಅಂದ್ರೆ ಹತ್ತು ಸಾವಿರ ರೂಪಾಯಿ ಮಾತ್ರ ಇದು ಒಟ್ಟು ಆರು ದಿನಗಳ ಯಾತ್ರೆ ಇದಾಗಿರುತ್ತೆ ಮೂರು ಟೈರ್ ಎ ರೈಲ್ ಪ್ರಯಾಣ ಇರುತ್ತೆ ತಿಂಡಿ ಊಟ ವಸತಿ ಮತ್ತು ದರ್ಶನ ವ್ಯವಸ್ಥೆಯನ್ನ ಸಹ ಒಳಗೊಂಡಿದೆ ಇದು ಯಾತ್ರಾರ್ಥಿಗಳ ಆರೋಗ್ಯ ಹಾಗೂ ಕ್ಷೇಮಾಭಿವೃದ್ಧಿ ದೃಷ್ಟಿಯಿಂದ ವೈದ್ಯಕೀಯ ವ್ಯವಸ್ಥೆಯನ್ನು ಸಹ ಒದಗಿಸಲಾಗುತ್ತೆ ರೈಲು ಹತ್ತುವ ಮತ್ತು ಇಳಿಯುವ ನಿಲ್ದಾಣಗಳ ವಿವರ ಹೀಗಿದೆ ಬೆಳಗಾವಿ ಹುಬ್ಬಳ್ಳಿ ಬೀರೂರು ತುಮಕೂರು ಹಾವೇರಿ ದಾವಣಗೆರೆ ಮತ್ತು ಬೆಂಗಳೂರಿನ ಯಶವಂತಪುರ ವಿಶೇಷ ರೈಲು ಹೊರಡಲಿರುವ ದಿನಾಂಕಗಳೆಂದ್ರೆ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿರ್ಗಮನ ಮತ್ತು ಅಲ್ಲಿ ಯಾತ್ರೆ ಮುಗಿಸಿ ಬರೋ ಅಂತ ದಿನ ವಾಪಸ್ಸು ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೊಂದು ಪ್ಯಾಕೇಜ್ ಮತ್ತೊಂದು ಒಂದು ಟ್ರಿಪ್ ಇನ್ನೊಂದು ಟ್ರಿಪ್ ಹೋಗೋರಂದ್ರೆ ನಿರ್ಗಮನ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ರೈಲು ಮತ್ತೆ ಯಾತ್ರೆ ಮುಗಿಸಿ ವಾಪಸ್ ಬರೋದು ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಯಾರು ಬೇಕಾದ್ರೂ ಹೋಗ್ಬಹುದು ಇದನ್ನ ಈಗಾಗ್ಲೇ ಸರ್ಕಾರ ಕೊಟ್ಟಿರುವಂತೆ ಒಂದು ಬುಕಿಂಗ್ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಆ ಬುಕಿಂಗ್ ವ್ಯವಸ್ಥೆ ಮೂಲಕ ಇಡೀ ದಕ್ಷಿಣ ದಕ್ಷಿಣ ಭಾರತದಲ್ಲಿರುವಂತಹ ಸರ್ಕಾರ ಏನು ದೇವ ದೇವಾಲಯಗಳ ಹೆಸರು ನಾನು ಈಗಾಗ್ಲೇ ಹೇಳಿದೀನಿ ಆ ದೇವಾಲಯಗಳಿಗೆ ಭೇಟಿ ಕೊಟ್ಟು ಮಹಿಳೆಯರಾಗಿರ್ಬಹುದು ಇದೇನು ಮಹಿಳೆಯರಿಗೆ ಅಂತ ಹೇಳಿಲ್ಲ ಯಾರ್ ಬೇಕಾದ್ರೂ ಹೋಗಿ ಬರಬಹುದು ಹಿಂದಿನ ಸರ್ಕಾರದಲ್ಲೂ ಈ ತರದ ಒಂದು ಯಾತ್ರೆ ಇತ್ತು ಆದ್ರೆ ಆ ಯಾತ್ರೆ ಸಕ್ಸಸ್ಫುಲ್ ಆಗಿ ನಡೀಲಿಲ್ಲ ಅಂತ ಹೇಳಿ ಒಂದು ವಿಶೇಷ ಸ್ಟೋರಿನು ಮಾಡಿದ್ದೀವಿ ನೀವು ನೋಡಿದ್ದೀರಾ ಯಾಕೆ ಸಕ್ಸಸ್ ಆಗಿರ್ಲಿಲ್ಲ ಆ ಯಾತ್ರೆಗೆ ಹದಿನೇಳು ಸಾವಿರ ರೂಪಾಯಿ ಪ್ಯಾಕೇಜ್ ಇತ್ತು ಆದ್ರೆ ಇದಕ್ಕೆ ಐದು ಸಾವಿರ ರೂಪಾಯಿ ಸರ್ಕಾರ ಕೊಡ್ತಿದೆ ಹತ್ತು ಸಾವಿರ ಮಾತ್ರ ಯಾರು ಯಾತ್ರಾರ್ಥಿಗಳು ಹೋಗ್ತಾರಲ್ಲ ಅವರು ಕೊಡೋಕೆ ಅವಕಾಶ ಇಲ್ಲಿದೆ ಇದಲ್ಲದೆ ಸರ್ಕಾರ ಇನ್ನು ವಿದ್ಯಾರ್ಥಿ ವೇತನವನ್ನ ಕೊಡ್ತಾ ಇದೆ ಧಾರ್ಮಿಕ ದತ್ತಿ ಇಲಾಖೆದ ಈ ಎಲ್ಲ ಕಾರ್ಯಕ್ರಮಗಳಾಗಿದ್ರಿಂದ ಇದ್ರ ಇದ್ರ ಜೊತೆನೆ ನಾನು ಹೇಳ್ತೀನಿ ಧಾರ್ಮಿಕ ದತ್ತಿ ಇಲಾಖೆ ವಿದ್ಯಾರ್ಥಿ ವೇತನ ಯಾರೇ ಕೊಡ್ತಾ ಇದೆ ಅಂದ್ರೆ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಅಧಿಸೂಚಿತ ದೇವಾಲಯ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವ ಅರ್ಚಕರು ನೌಕರರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ವಾರ್ಷಿಕ ಪ್ರೋತ್ಸಾಹ ಧನವನ್ನ ಕೊಡ್ತದೆ ಈ ಬಗ್ಗೆ ಅರ್ಜಿಗಳನ್ನ ಈಗಾಗಲೇ ಕರೆದಿದ್ದಾರೆ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಂಬಂಧಪಟ್ಟ ತಹಶೀಲ್ದಾರ್ ಅವರ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಜರಾಯಿ ಇಲಾಖೆ ಮುಜರಾಯಿ ಶಾಖೆ ಹಾಗೂ ಕೇಂದ್ರ ಕಚೇರಿಯಲ್ಲಿ ಮೂವತ್ತೊಂದು ಒಂದು ಇದೇ ತಿಂಗಳು ಜನವರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಸಲ್ಲಿಸಬಹುದಾಗಿದೆ ಯಾರೆಲ್ಲ ಸಲ್ಲಿಸಬಹುದು ಅಂತ ಹೇಳಿದ್ರೆ ಪದವಿ ಪೂರ್ವ ಶಿಕ್ಷಣ ಪಿಯುಸಿ ಅವರಿಗೆ ಐದು ಸಾವಿರ ವಿದ್ಯಾರ್ಥಿ ವೇತನ ಸಿಕ್ಕತ್ತೆ ಇನ್ನು ಐಟಿಐ ಜೆಒಸಿ ಡಿಪ್ಲೊಮಾ ಇವ್ರಿಗೂ ಸಹ ಐದು ಸಾವಿರ ಸಿಗ್ತದೆ ಸ್ನಾತಕೋತ್ತರ ಪದವಿ ಶಿಕ್ಷಣ ಇವ್ರಿಗೆ ಹದಿನೈದು ಸಾವಿರ ವಿದ್ಯಾರ್ಥಿ ವೇತನ ಸಿಗ್ತದೆ ಇತರೆ ವೈದ್ಯಕೀಯ ಕೋರ್ಸ್ಗಳು ಆಯುರ್ವೇದಿಕ್ ಹೋಮಿಯೋಪತಿ ಮತ್ತು ಯುನಾನಿ ಈ ಶಿಕ್ಷಣ ಮಾಡ್ತಿರೋರಿಗೆ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿ ವೇತನ ಸಿಗ್ತದೆ ತಾಂತ್ರಿಕ ಶಿಕ್ಷಣ ಎಂಜಿನಿಯರಿಂಗ್ ಅವ್ರಿಗೆ ಇಪ್ಪತ್ತೈದು ಸಾವಿರ ವೈದ್ಯಕೀಯ ಡೆಂಟಲ್ ಶಿಕ್ಷಣ ಇವರಿಗೆ ಐವತ್ತು ಸಾವಿರ ವಿದೇಶ ವ್ಯಾಸಾಂಗ ಇವರಿಗೆ ಒಂದು ಲಕ್ಷ ರೂಪಾಯಿನ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಅರ್ಹ ಅಭ್ಯರ್ಥಿಗಳು ಇದನ್ನು ಪಡ್ಕೊಳ್ಳಕ್ಕೆ ಈಗಾಗಲೇ ದಿನಾಂಕ ಅವ್ರು ಹೇಳಿರುವಂತೆ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ಇದಲ್ಲದೆ ಮರಣ ಹೊಂದಿದ ಅರ್ಚಕರ ನೌಕರರ ಕುಟುಂಬಕ್ಕೆ ಸೇವಾ ಪರಿಹಾರ ಧನ ಬಹುತೇಕ ಅರ್ಚಕರು ಎಲ್ಲವೂ ನಮ್ಮ ರಾಜ್ಯದಲ್ಲಿರೋ ಎಲ್ಲ ದೇವಸ್ಥಾನಗಳಲ್ಲೂ ಆದಾಯ ಆದಾಯ ತುಂಬಾ ಚೆನ್ನಾಗಿರುತ್ತೆ ಅಂತ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಅಂತ ಇರ್ತದೆ ಆದ್ರಿಂದ ಸರ್ಕಾರ ಈಗ ಏನು ಅರ್ಚಕರಿಗೆ ಈ ಪರಿಹಾರಧನ ನೌಕರರ ಕುಟುಂಬಕ್ಕೆ ಸೇವಾ ಪರಿಹಾರಧನ ಕೊಡೋದು ಸಹ ಬಹಳ ಅನುಕೂಲ ಆಗ್ತದೆ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಅಧಿಸೂಚಿತ ದೇವಾಲಯಗಳ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಚಕರು ನೌಕರರು ಮೃತಪಟ್ಟಲ್ಲಿ ಮೃತರ ಕುಟುಂಬಕ್ಕೆ ಎರಡು ಲಕ್ಷ ಪರಿಹಾರವನ್ನ ಕೊಡೋಕೆ ಆದೇಶ ಮಾಡಿದೆ ಸರ್ಕಾರ ಅರ್ಜಿಯನ್ನ ಸಂಬಂಧಪಟ್ಟ ತಹಶೀಲ್ದಾರ್ ಅವರ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಜರಾಯಿ ಇಲಾಖೆ ಹಾಗೂ ಕೇಂದ್ರ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲಿಕ್ಕೆ ಸರ್ಕಾರ ಈ ಸಂಬಂಧಪಟ್ಟವರು ಸಲ್ಲಿಸಿಕೆ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ ಅರ್ಚಕರು ನೌಕರರಿಗೆ ಯಾತ್ರಾ ಸ್ಥಳದರ್ಶನ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಪ್ರವರ್ಗ ಸಿ ಅಧಿಸೂಚಿತ ದೇವಾಲಯ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಚಕರು ನೌಕರರನ್ನು ಕರ್ನಾಟಕ ಭಾರತ್ ಗೌರವ್ ಕಾಶಿ ಗಯಾ ದರ್ಶನ ಯೋಜನೆಯಡಿ ಹಾಗೂ ಕರ್ನಾಟಕ ಭಾರತ್ ಗೌರವ್ ದಕ್ಷಿಣ ಭಾ ದಕ್ಷಿಣ ಯಾತ್ರೆ ಯೋಜನೆಯಡಿ ವಾರ್ಷಿಕವಾಗಿ ಗರಿಷ್ಠ ಸಾವಿರದ ಇನ್ನೂರು ಜನರ ಜನರಾದ ಅರ್ಚಕರು ಮತ್ತು ನೌಕರರು ಮತ್ತು ಅವರ ಕುಟುಂಬದ ಒಬ್ಬ ಸದಸ್ಯರನ್ನ ಉಚಿತವಾಗಿ ಯಾತ್ರೆಗೆ ಕಳಿಸಿಕೊಡ್ಲಾಗ್ತದೆ ಯಾತ್ರೆಗೆ ಹೋಗ ಬಯಸುವವರು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಮುಜರಾಯಿ ಶಾಖೆ ಅಥವಾ ಧಾರ್ಮಿಕ ದತ್ತಿ ಆಯುಕ್ತರ ಕಚೇರಿಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳೋದಕ್ಕೆ ತಿಳಿಸಲಾಗಿದೆ ನೋಡಿ ಇದೊಂದು ಬಹಳ ವಿಶೇಷವಾಗಿದೆ ಯಾರು ಅರ್ಚಕರು ನೌಕರರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಉಚಿತವಾಗಿ ಕರ್ತ್ಕೊಂಡು ಹೋಗ್ತಾರೆ ಅವ್ರ ಮನೆಯವರು ಒಬ್ರಿಗೆ ಅವಕಾಶ ಇದೆ ಇದು ಸರ್ಕಾರಿ ನೌ ಸರ್ಕಾರದ ಅಡಿಯಲ್ಲಿ ಕೆಲಸ ಕೆಲಸ ಮಾಡುವವರಿಗೆ ಸಿಗುವಂತಹ ಸವಲತ್ತು ಖಂಡಿತ ಇಂತಹ ಸವಲತ್ತುಗಳು ಖಾಸಗಿ ಸಂಸ್ಥೆಗಳಲ್ಲಿ ಖಾಸಗಿ ದೇವಾಲಯಗಳಲ್ಲಿ ಕೆಲಸ ಮಾಡೋರಿಗೆ ಸಿಗಲ್ಲ ಇದು ಸರ್ಕಾರ ತನ್ನ ತನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡೋರ್ನ ನೋಡ್ಕೊಳ್ಳುವಂತ ಒಂದು ಉತ್ತಮ ವ್ಯವಸ್ಥೆಯನ್ನ ಮಾಡಿದೆ ಇನ್ನು ವಸತಿ ಸೌಲಭ್ಯಕ್ಕೆ ಸಹಾಯಧನವನ್ನ ಕೊಡಲಾಗ್ತದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ ಆಯ್ಕೆಯಾದ ಸಿ ವರ್ಗದ ದೇವಾಲಯಗಳ ಅರ್ಚಕರು ಹಾಗೂ ನೌಕರರು ಪಾವತಿಸಬೇಕಾದ ವಂತಿಕೆಯನ್ನ ಸಾಮಾನ್ಯ ಸಂಗ್ರಹಣಾ ನಿಧಿಯಿಂದ ಭರಿಸಿ ಪಾವತಿಸಲಾಗುವುದು ಅರ್ಹ ಫಲಾನುಭವಿಗಳು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಮುಜರಾಯಿ ಶಾಖೆ ಹಾಗೂ ಧಾರ್ಮಿಕ ದತ್ತಿ ಆಯುಕ್ತರ ಕಚೇರಿಯಲ್ಲಿ ತಮ್ಮ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಇದರ ಜೊತೆಗೆ ಹಿಂದೆ ಶಾದಿ ಭಾಗ್ಯ ಕೊಟ್ಟರು ಅಂತ ಹೇಳಿ ಸಿದ್ದರಾಮಯ್ಯ ಅವರ ಮೇಲೆ ಬಿಜೆಪಿಯವರು ಬಹಳ ಮುಗಿ ಬೀಳ್ತಾ ಇದ್ರು ಆದ್ರೆ ಅವರು ಅದಕ್ಕೆ ಪರ್ಯಾಯ ಪರ್ಯಾಯವಾಗಿ ಏನ್ ಕೊಟ್ಟಿದ್ರು ಅನ್ನೋದನ್ನ ಇಲ್ಲಿ ಪ್ರಶ್ನೆ ಆಗ್ತದೆ ಆದ್ರೆ ಈಗ ಮಾಂಗಲ್ಯ ಭಾಗ್ಯ ಅಂತ ಸಹ ಬಂದಿದೆ ಈಗ ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಪ್ರವರ್ಗ ಎ ಮತ್ತು ಬಿ ಅಧಿಸೂಚಿತ ದೇವಾಲಯಗಳಲ್ಲಿ ಮಾಂಗಲ್ಯ ಭಾಗ್ಯ ಯೋಜನೆಯಡಿ ಸಾಮೂಹಿಕ ವಿವಾಹಗಳನ್ನ ಆಯೋಜಿಸಲಾಗಿದೆ ಈ ಯೋಜನೆಯಡಿ ವಧು ವ ವರರಿಗೆ ಐವತ್ತೈದು ಸಾವಿರ ಪ್ರೋತ್ಸಾಹ ಧನವನ್ನ ಆಯಾಯ ದೇವಾಲಯಗಳ ನಿಧಿಯಿಂದ ಪಾವತಿಸಲಾಗುತ್ತದೆ ಆದಾಯ ಕಡಿಮೆ ಇರುವ ದೇವಾಲಯಗಳಲ್ಲಿ ಸದರಿ ಪ್ರೋತ್ಸಾಹ ಧನವನ್ನ ಸಾಮಾನ್ಯ ಸಂಗ್ರಹಣಾ ನಿಧಿಯಿಂದ ನೀಡಲಾಗ್ತದೆ ಆದ್ರಿಂದ ಅರ್ಹ ಇರೋರು ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಜರಾಯಿ ಶಾಖೆಯನ್ನ ಸಂಪರ್ಕಿಸಬಹುದಾಗಿದೆ ಇದಿಷ್ಟು ಧಾರ್ಮಿಕ ದತ್ತಿ ಇಲಾಖೆ ಈಗ ಹಬ್ಬಗಳು ಬರ್ತಾ ಇದೆ ಈಗ ನಿಮ್ಗೆ ಒಂದು ಯಾತ್ರೆಯನ್ನು ಮಾಡಿಸ್ಲಿಕ್ಕೆ ಇಲಾಖೆ ರೆಡಿ ಆಗಿದೆ ಜೊತೆಗೆ ಈ ಇಲಾಖೆಯ ಹಣ ಬೇರೆ ಕಡೆ ಹೋಗ್ತಿದೆ ಅಂತ ಹೇಳಿ ಪ್ರತಿಪಕ್ಷ ವಾಗ್ದಾಳಿ ಮಾಡ್ತಾ ಇತ್ತು ಆ ವಾಗ್ದಾಳಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಈ ರೀತಿ ಏನು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾರಲ್ಲ ಅರ್ಚಕರು ಮತ್ತು ಸಿಬ್ಬಂದಿ ವರ್ಗಕ್ಕೆ ಈ ಸೌಲಭ್ಯಗಳ ಮಹಾಪುರವನ್ನೇ ಇಲಾಖೆ ಕೊಟ್ಟಿದೆ ಈ ಇಲಾಖೆ ಕೊಟ್ಟಿರುವ ಸೌಲಭ್ಯಗಳನ್ನ ಬಳಸ್ಕೊಂಡು ಕುಟುಂಬಗಳು ಅವರ ಆರ್ಥಿಕ ಸ್ಥಿತಿಗತಿ ಮೇಲ್ಸ್ತರಕ್ಕೆ ಬರ್ತದೆ ಈ ಒಂದು ಪ್ರಯತ್ನವನ್ನ ಆಳುವ ಸರ್ಕಾರ ಯಾವಾಗ್ಲೂ ಮಾಡ್ಬೇಕಾಗ್ ಮಾಡ್ಬೇಕಾಗುತ್ತೆ ಆ ಸರ್ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಈ ಇದೇ ರೀತಿ ಕೆಲಸವನ್ನ ಮಾಡಲಿಕ್ಕೆ ಹಿಂದಿನ ಸರ್ಕಾರಕ್ಕೆ ಎಲ್ಲ ಅವಕಾಶ ಇತ್ತು ಆದ್ರೆ ಸರ್ಕಾರ ಬರೀ ದೂರೋದ್ರಲ್ಲೇ ಕಾಲ ಕಳೆದ್ಬಿಡ್ತು ಅತಿ ಹೆಚ್ಚು ಕಂಪ್ಲೇಂಟ್ ಹೇಳಿದ್ರು ಸಹ ಜನಕ್ಕೆ ಇಷ್ಟ ಆಗಲ್ಲ ಬರೀ ಹಿಂದುತ್ವನ ಹಾಳು ಮಾಡ್ತಾರೆ ಓಡಿತಾರೆ ಇದನ್ನೇ ದೂರ 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 ದೂರು ಹೇಳ್ತಾ ಹೇಳ್ತಾ ಸಮಯನ ಕಳೆದ್ಬಿಟ್ರು ಆ ಸಮಯ ಮತ್ತೆ ಬರ್ಲಿಲ್ಲ ಆದ್ರೆ ಕಾಂಗ್ರೆಸ್ ಅವರು ಹೇಳಿದ ಎಲ್ಲಾ ನ ತನ್ನ ಪರವಾಗಿ ಮಾಡ್ಕೊಂಡಿದೆ ಇವತ್ತು ಎಲ್ಲಾ ಮಹಿಳೆಯರು ಕಾಂಗ್ರೆಸ್ ಕಡೆ ತಮ್ಮ ಮುಖವನ್ನ ನೋಡ್ತಾ ಇದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಮಹಿಳೆಯರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದೆ ಮಹಿಳೆಯರಿಗೆ ಏನ್ ಬೇಕಾಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇವತ್ತು ಶಕ್ತಿ ಯೋಜನೆ ಮೂಲಕ ಅವ್ರ ಕೈಲಿ ಹಣ ಹರಿಯೋ ಹಾಗೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಇದಲ್ದೆ ಏನು ಈ ಅರ್ಚಕರು ನಾನು ಬಹುತೇಕ ಬಹುತೇಕ ದೇವಸ್ಥಾನಕ್ಕೆ ಹೋದಾಗ ಕೆಲವು ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ಅವ್ರಿಗೆ ಆದಾಯ ಇರಲ್ಲ ಅಂತವ್ರಿಗೆ ಬಹಳ ಈ ಅಗತ್ಯವಾಗಿತ್ತು ಈಗೇನು ವಿದ್ಯಾರ್ಥಿ ವೇತನ ಇರಬಹುದು ಅರ್ಚಕರಿಗೆ ಯಾತ್ರಾ ಸ್ಥಳವನ್ನ ದರ್ಶನ ಮಾಡಿಸೋದಿರ್ಬೋದು ವಸತಿ ಸೌಲಭ್ಯ ಕೊಡ್ಬೋದು ಇನ್ನು ಬಡ ಕುಟುಂಬದಲ್ಲಿ ಮದುವೆ ಅನ್ನೋದು ಒಂದು ಕುಟುಂಬಕ್ಕೆ ಹೊರಲಾರದ ಹೊರೆ ಅಂತ ಹೇಳ್ಬಹುದು ಅಂತಹ ಹೊರೆಯನ್ನ ಇರಿಸುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡಿದ ಐವತ್ತೈದು ಸಾವಿರಗಳ ಪ್ರೋತ್ಸಾಹ ಧನವನ್ನ ಕೊಡುತ್ತೆ ಮತ್ತೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದರೂ ಸಹ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಣ ಸಿಗುತ್ತೆ ಈ ಎಲ್ಲಾ ವ್ಯವಸ್ಥೆಯನ್ನ ಜನಕ್ಕೆ ಅಹ್ ಹತ್ರಕ್ಕೆ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನ ಧಾರ್ಮಿಕ ದತ್ತಿ ಇಲಾಖೆ ನಿರಂತರವಾಗಿ ಮಾಡ್ತಾ ಇದೆ ಇದು ಜನಕ್ಕೆ ಯಾರು ಹಿಂದುತ್ವದ ವಿರೋಧಿಗಳು ಅಥವಾ ಬಾಯಿ ಮಾತಿನಲ್ಲಿ ಹಿಂದುತ್ವ ಹೇಳಿದ್ರೆ ಸಾಕ ಹಿಂದೂಗಳ ಜೀವನ ಬದಲಾವಣೆ ಆಗ್ಬೇಕು ಅವರ ಆ ಆಸ್ತಿಕ ನಂಬಿಕೆಗಳಿಗೆ ನೀರು ಎರಿಯುವಂತಹ ಕೆಲಸವನ್ನ ಆಳುವ ಸರ್ಕಾರ ಮಾಡಿದೆ ಆದ್ರಿಂದ ಈಗ ಎಲ್ಲರೂ ಈಗ ಕರ್ನಾಟಕ ಭಾರತ್ ಗೌರವ ದಕ್ಷಿಣ ಯಾತ್ರೆಗೆ ಹೋಗೋಕೆ ಸಜ್ಜರ ಸಜ್ಜಾಗ್ತಾ ಇದಾರೆ ಸಜ್ಜಾಗವ್ರಿಗೆ ಸರ್ಕಾರ ಸಕಲ ಸೌಲಭ್ಯವನ್ನು ಕೊಡುವ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆ ಮಾಡಿದೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಕ್ಕೆ ಯಾರೆಲ್ಲ ನೋಡ್ತೀರಾ ಅದನ್ನ ಆ ವ್ಯವಸ್ಥೆಯನ್ನ ನೀವು ಕರೆಕ್ಟಾಗಿ ತಿಳ್ಕೊಬೇಕು ಅಂದ್ರೆ ನಾವು ಇದನ್ನ ಕರ್ ಕುರಿತಂತೆ ಒಂದು ಪೋಸ್ಟ್ ಸಹ ಹಾಕ್ತೀವಿ ಅದರಲ್ಲಿ ಎಲ್ಲ ವ್ಯವಸ್ಥೆ ಹೇಗೆ ರೀಚ್ ಆಗ್ಬೇಕು ಯಾವ ಗೆ ಹಾಕ್ಬೇಕು ಮತ್ತೆ ವೆಬ್ಸೈಟ್ ನಂಬರ್ ವೆಬ್ಸೈಟ್ ಅಡ್ರೆಸ್ ಏನು ಎಲ್ಲ ಮಾಹಿತಿಗಳು ನಿಮ್ಗೆ ಲಭ್ಯ ಆಗ್ತದೆ ನೀವು ಆ ಮೂಲಕ ನಿಮ್ಮ ಯಾತ್ರೆಗೆ ಸಜ್ಜಾಗಬಹುದು ಇದಾಗಿತ್ತು ಈ ಕ್ಷಣದ ನೇರ ಪ್ರಸಾರ ಮತ್ತೊಂದು ನೇರ ಪ್ರಸಾರದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಬರೀ ಕಂಪ್ಲೇಂಟ್ ಹೇಳೋದಷ್ಟೇ ಅಲ್ಲ ನಮ್ಮ ಪತ್ರಿಕೋದ್ಯಮದ ಜವಾಬ್ದಾರಿ ಒಳ್ಳೆ ಕೆಲಸ ಜನಪರ ಕೆಲಸ ಆದಾಗ್ಲೂ ಸಹ ಹೇಳ್ಬೇಕಾಗುತ್ತೆ ಅದನ್ನ ನಾವು ಹೇಳ್ತಾ ಇದ್ವಿ ನಮಸ್ಕಾರಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ